ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರೇ, ಮಾತಾ ಪತ್ರಿಜಿಯವರೇ, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳೇ ಹಾಗೂ ಆಸ್ಟ್ರಲ್ ಮಾಸ್ಟರ್ಸ್, ಗಾರ್ಡನ್ ಏಂಜಲ್ಸ್ ಹಾಗೂ ಪ್ರಕೃತಿ ಮಾತೆ, ನನ್ನ ಪೂರ್ಣಾತ್ಮವಾದಂಥ ಆಂಜನೇಯ ಸ್ವಾಮಿ ಹಾಗೂ ನನ್ನ ದೈವಶಕ್ತಿಯಾದಂಥ ಶಿವನಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಗೋವಿಂದ್ ಮಿರಾಶಿ. ನಮ್ಮ ಊರು ಹಳ್ಳಿಯಾಳ, ಜಿಲ್ಲೆ ಉತ್ತರ ಕನ್ನಡ. ನಾನು ಬೆಂಗಳೂರಿನಲ್ಲಿ ವಾಸ ಮಾಡುತ್ತಾ ಇದ್ದೇನೆ. ನಾನು ರೈತರ ಕುಟುಂಬದಲ್ಲಿ ಹುಟ್ಟಿದವನು. ನಾನು 2 ವರ್ಷದ ಮಗು ಆಗಿದ್ದಾಗ ನಮ್ಮ ತಾಯಿಯವರು ತೀರಿಕೊಂಡರು. ನಾವು 4 ಹಳ್ಳಿಗಳಿಗೆ ದೇವತೆಗಳ ಪೂಜೆ ಮಾಡುವರು ಹಾಗೂ ಮಾಂಸಾಹಾರಿಗಳು ಕೂಡ. ನನಗೆ ತಾಯಿಯ ಪ್ರೀತಿ ಹಾಗೂ ಗುರುಗಳ ಮಾರ್ಗದರ್ಶನದ ಕೊರತೆಯಿಂದ ನಾನು ಜೀವನದಲ್ಲಿ ತುಂಬ ದುಃಖದಿಂದ ನೊಂದು ಬೆಂದು ಬೆಳೆದೆ. ನಾನು ರಾತ್ರಿ ಕನಸಿನಲ್ಲಿ ನನಗೆ ಗಾಳಿಯಲ್ಲಿ ತೇಲಿದ ಹಾಗೆ, ಆಕಾಶದಲ್ಲಿ ಹಾರಿದ ಹಾಗೆ, ಕಪ್ಪೆ ಥರ ಜಿಗಿಯುವ ಹಾಗೆ ಬೈಕ್ನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತ ಹಾಗೆ, ಯಾರೋ ನನ್ನನ್ನು ಬಂದು ಸಾಯಿಸಿದ ಹಾಗೆ ಆಗುತ್ತಿತ್ತು. ನಾನು ಎದ್ದು ನನ್ನ ಮೈಯೆಲ್ಲ ಮುಟ್ಟಿಕೊಂಡು ನೋಡಿ ನಾನು ಮತ್ತೆ ಮಲಗುತ್ತಿದ್ದೆ. ನನಗೆ ವಿಪರೀತವಾದ ಒತ್ತಡದಿಂದ ನನಗೆ ಹೈ ಬಿ ಪಿ, ಹೆಡ್ಏಕು, ಕೊಲೆಸ್ಟ್ರಾಲು, ಬ್ಯಾಕ್ ಪೇನು, ಆಮೇಲೆ ಕಿಡ್ನಿ ಸ್ಟೋನು, ಐಬಿಡಿ ಕೋನ್ಸ್ ಡಿಸೀಸಸ್ಗಳು ಬಂದವು. ನಾನು 2005 ಮದುವೆ ಆದೆ. ಮದುವೆ ಆದ ತಕ್ಷಣ ನನಗೆ ಒಂದು ರಾತ್ರಿ ಕನಸಿನಲ್ಲಿ ಗೋವಾದಲ್ಲಿ ಒಂದು ಭಯಂಕರವಾದ ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ 2 ಹೆಣ್ಣುಮಕ್ಕಳು ತೀರಿಕೊಂಡಿದ್ದರು. ಅಲ್ಲಿ ನನ್ನ ಆತ್ಮವು ಕೂಡ ಇತ್ತು. ಅವೆರಡು ಆತ್ಮಗಳು ಬಂದು ನನ್ನ ಹತ್ರ ಅಳ್ತಾ ಇತ್ತು, ನಿನ್ನ ಜೊತೆ ನಾನು ಬರುತ್ತೇನೆ ಎಂದು. ನಾನು ಅವರಿಗೆ ಸ್ವೀಕಾರವನ್ನು ಮಾಡಿದೆ. ಸ್ವೀಕಾರ ಮಾಡಿದ ನಂತರ ನನಗೆ 2 ಹೆಣ್ಣುಮಕ್ಕಳು ಹುಟ್ಟಿದರು, ಪ್ರಿಯಾಂಕಾ ಮತ್ತು ಶ್ರೇಯಾ. ನಾನು ಇದಕ್ಕಿಂತ ಮೊದಲೇ ಎಕ್ಸಸೈಜು, ಯೋಗಾಸನಗಳು ಹಾಗೂ ವಾಕಿಂಗು ಮಾಡ್ತಾ ಇದ್ದೆ. ಆದರೆ ಯಾವುದೇ ಕಾಯಿಲೆಗಳು ಗುಣಮುಖವಾಗಲಿಲ್ಲ, ದುಃಖವು ಕೂಡ ಗುಣಮುಖವಾಗಲಿಲ್ಲ. ನಾನು 2018 May 13 ನನ್ನ ಸ್ನೇಹಿತರು ನನಗೆ ಧ್ಯಾನದ ಬಗ್ಗೆ ಪರಿಚಯ ಮಾಡಿದರು ಮತ್ತು ಧ್ಯಾನಕ್ಕೆ ಬರುತ್ತೀಯ ಎಂದು ಹೇಳಿದರು. ಆಗ ನನಗೆ ಒಂದು ಯೋಚನೆ ಬಂತು, ಎಲ್ಲದರಲ್ಲಿಯೂ ಏನೋ ಒಂದು ಇರುತ್ತೆ, ಇದರಲ್ಲಿಯೂ ಏನೋ ಒಂದು ಇರುತ್ತೆ, ಜಸ್ಟ್ ನೋಡಿಕೊಂಡು ಮತ್ತೆ ನಾನು ವಾಪಸ್ ಬರಬೇಕಂತೇಳಿ ನಾನು ಧ್ಯಾನಕ್ಕೆ ಬಂದೆ. ಅಲ್ಲಿ ನನ್ನ ಗುರುಗಳಾದ ಗಾಯತ್ರಿ ಮೇಡಮ್ ಅವರು ಸಂಘಮಿತ್ರ ಅಂತ ಸೆಂಟರನ್ನು ನಡೆಸುತ್ತಿದ್ದಾರೆ. ಅವರು ಗ್ರೇಟ್ ಎನ್ಲೈಟನ್ಮೆಂಟ್ ಮಾಸ್ಟರ್ ಹಾಗೂ ಪ್ಯೂರ್ ಸೋಲ್. ಅಲ್ಲಿ ನನಗೆ ಹೊಸ ಜನ್ಮ ಪಡೆದ ಹಾಗೆ ಆಯಿತು. ನನ್ನ ಎದೆಯಲ್ಲಿ ವಿಪರೀತವಾಗಿ ಪೇನು ಬರ್ತಾ ಇತ್ತು, ಭಯನೂ ಕೂಡ ಆಗ್ತಾ ಇತ್ತು. ಆಸ್ಟ್ರಲ್ ಮಾಸ್ಟರ್ ನನಗೆ ಕಾಡಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಅಲ್ಲಿ ಋಷಿಗಳು, ಮಹರ್ಷಿಗಳು, ಪ್ರಾಣಿಗಳು ಎಲ್ಲವೂ ಇರುತ್ತಿತ್ತು. ನನಗೆ ಭಯದಿಂದ ನಾನು ಕಣ್ಣುಗಳನ್ನು ಓಪನ್ ಮಾಡುತ್ತಿದ್ದೆ, ಹಾಗೆ ನನಗೆ ಭಯಂಕರವಾಗಿ ಬಾಡಿ ಪೇನ್ ಕೂಡ ಬರುತ್ತಿತ್ತು. ನನಗೆ ಆವಾಗ ಕನ್ಫರ್ಮ್ ಆಯಿತು, ಇದರಲ್ಲಿ ಏನೋ ಒಂದು ಇದೆ, ಇದರಲ್ಲಿ ನಾನು ಹುಡುಕಬೇಕಂತೇಳಿ ಆವಾಗಿಂದ ನಾನು ಅವೇರ್ನೆಸ್ಸಿಂದ ಅನಾಲಿಸಿಸ್ ಮಾಡಲು ಪ್ರಾರಂಭಿಸಿದೆ. ಆಗ ನನ್ನ ಗುರುಗಳಾದ ಗಾಯತ್ರಿ ಮೇಡಮ್ ಅವರು, ಬಸವರಾಜ್ ಸರ್ ಅವರು, ಪ್ರೇಮನಾಥ್ ಸರ್ ಅವರು, ಅಯ್ಯಪ್ಪ ಪಿಂಡಿಯವರು ಹಾಗೂ ಓಸು ಅವರ ಬುಕ್ಕುಗಳು ನನಗೆ ಮಾದರಿಯಾದವು. ನನಗೆ ವಿತಿನ್ 6 ಮಂತಲ್ಲಿ ನನ್ನಲ್ಲಿರುವಂಥ ಎಲ್ಲ ಕಾಯಿಲೆಗಳು ಗುಣಮುಖವಾದವು. ಏಕೆಂತಂದರೆ ನನಗೆ ಪ್ರತಿಯೊಂದು ಕಾಯಿಲೆಗೂ ನನಗೆ ಕಾರಣ ಗೊತ್ತಾಯಿತು, ಪ್ಲಸ್ಸು ಸೊಲ್ಯೂಷನ್ನು ಗೊತ್ತಾಯಿತು. ನನ್ನ ಬ್ಯಾಕ್ ಪೇನು ಆಸ್ಟ್ರಲ್ ಸರ್ಜರಿ ಮುಖಾಂತರ ಹೋಯಿತು. ಐಬಿಡಿ ಕೋನ್ಸ್ ಡಿಸೀಸಸ್ ಕಾಯಿಲೆ ನನಗೆ ಮಾಂಸಾಹಾರ ಸೇವಿಸುತ್ತಿದ್ದೆ. ನಾನು ಧ್ಯಾನದಲ್ಲಿ ಕೂತಾಗ ಎಲ್ಲ ಪ್ರಾಣಿಗಳು ಬಂದು ಕಣ್ಣೀರು ಹಾಕುತ್ತಿದ್ದವು. ನಾನು ಅವುಗಳಿಗೆ ಕ್ಷಮೆ ಕೇಳಿ ನಾನು ಅವುಗಳಿಗೆ ಧ್ಯಾನವನ್ನು ಹೇಳಿಕೊಟ್ಟೆ. ಯಾರೋ ಮಾಂಸಾಹಾರವನ್ನು ಸೇವಿಸಬಾರದು, ಏಕೆಂತಂದರೆ ಪ್ರಾಣಿ ಸಾಯುವಾಗ ವಿಪರೀತ ಭಯ ಹಾಗೂ ವಿಪರೀತ ಒತ್ತಡದಿಂದ ವಿಷ ಪದಾರ್ಥ ಬಿಡುತ್ತದೆ. ನಾವು ಮಾಂಸಾಹಾರ ಸೇವಿಸುವುದರಿಂದ ಆ ಮಾಂಸ ಜೀರ್ಣವಾಗಲು 72 ಗಂಟೆಗಳು ಬೇಕಾಗುತ್ತವೆ. ಆ 72 ಗಂಟೆಗಳಲ್ಲಿ ಆ ಮಾಂಸ ಕೊಳೆತು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಬಿಡುತ್ತದೆ. ಯಾವುದೇ ಒಂದು ಪ್ರಾಣಿಯು ಅದರ ಆತ್ಮದ ಉನ್ನತಿಗಾಗಿ ಅಥವಾ ಆತ್ಮದ ಅನುಭವಕ್ಕಾಗಿ ಶರೀರ ಧರಿಸುತ್ತದೆ. ನಾವು ಅದಕ್ಕೆ ಸಾಯಿಸಿದಾಗ ಅದರ ಆತ್ಮದ ಪಯಣ ಅಲ್ಲೇ ನಿಲ್ಲುತ್ತದೆ. ಧ್ಯಾನದಿಂದ ಕಾಯಿಲೆಗಳು ಹೇಗೆ ನಿವಾರಣೆಯಾಗುತ್ತಿವೆ ಅಂದರೆ, ನಾವು ಉಸಿರಾಡುವಂಥ
ಆಮ್ಲಜನಕ ಜೀವಕಣಗಳಾಗಿ ಪರಿವರ್ತನೆಗೊಂಡು ಪ್ರತಿಯೊಂದು ಅಣು ಅಣುವಿನಲ್ಲೂ ಸೇರುತ್ತೆ. ಹಾಗೆ ನಮ್ಮ ಅಥೆರಿಕ್ ಬಾಡಿಯಲ್ಲಿರುವಂಥ 72,000 ನಾಡಿಗಳು ಶುದ್ಧಿಯಾಗುತ್ತವೆ. ನಮ್ಮ ರಕ್ತದಲ್ಲಿರುವಂಥ ಕೆಟ್ಟ ಇಂಗಾಲ ಹೊರಹಾಕುತ್ತದೆ. ಹಾಗೆ ಕಾಸ್ಮಿಕ್ ಎನರ್ಜಿ ನಮ್ಮ ಬ್ರಹ್ಮರಂಧ್ರದ ಮೂಲಕ ಸಿಗುತ್ತದೆ. ನಾವು ಧ್ಯಾನ, ಸ್ವಾಧ್ಯಾಯ ಹಾಗೂ ಸತ್ಸಂಗ ಮಾಡುವುದರ ಮೂಲಕ ನಮ್ಮ 7 ಶರೀರಗಳು ಶುದ್ಧಿಯಾಗುತ್ತವೆ. ಅಸ್ಟ್ರಲ್ ಟ್ರಾವೆಲ್ ಬಗ್ಗೆ ಹೇಳಬೇಕಂದ್ರೆ ನಾನು ಎಲ್ಲ ಲೋಕಗಳಲ್ಲಿಯೂ ಕೂಡ ಅಸ್ಟ್ರಲ್ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಸೂರ್ಯನ ಮೇಲೂ ಕೂಡ ನಾನು ಅಸ್ಟ್ರಲ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಸುತ್ತಲೂ ಒಂದು ಎನರ್ಜಿ ಫಾರ್ಮ್ ಆಗಿ ಶಿವನಿಗೂ ನನಗೂ ಡೈರೆಕ್ಟ್ ಕನೆಕ್ಟ್ ಆಗ್ತಾ ಇದೆ. ನಾನು ಒಂದು ದಿನ ಧ್ಯಾನದಲ್ಲಿ ಕುಳಿತಾಗ ನನ್ನ ಮಕ್ಕಳಿಗೂ ನನಗೂ ಏನು ಸಂಬಂಧ, ನನ್ನ ಜೊತೆ ಇವರು ಏಕೆ ಬಂದಿದ್ದಾರೆ ಅಂತೇಳಿ ನಾನು ಧ್ಯಾನದಲ್ಲಿ ಕುಳಿತುಕೊಂಡೆ. ಆಗ ಕುಳಿತುಕೊಂಡಾಗ ಶಾಯಿರಾಮ್ ಅವರು ಪ್ರತ್ಯಕ್ಷರಾದರು. ಸ್ವಲ್ಪ ಸಮಯದಲ್ಲಿ ಯೇಸು ಕ್ರಿಸ್ತ ಕೂಡ ಪ್ರತ್ಯಕ್ಷರಾದರು. ನಾನು ಅವರಿಗೆ ಮತ್ತೆ ಕ್ವಶನ್ ಹಾಕಿದೆ, ನನಗೂ ಇವ್ರಿಗೂ ಏನು ಸಂಬಂಧ ಅಂತೇಳಿ. ಅವರ ಗಾತ್ರ ಭೂಮಿಯ ಕೆಳಗೆ ಹೋಗ್ತಾ ಇತ್ತು, ನನ್ನ ಗಾತ್ರ ಆಕಾಶದ ಎತ್ತರ ಬೆಳೀತಾ ಇತ್ತು. ಆವಾಗ ನಾನು ನನ್ನ ವಿಶ್ವರೂಪವನ್ನು ನೋಡಿದೆ. ನಾನು ತುಂಬ ಆತ್ಮಗಳನ್ನು ನೋಡ್ತಾ ಇದ್ದೀನಿ, ಅವುಗಳಿಗೆ ಧ್ಯಾನ ಕೂಡ ಹೇಳಿಕೊಡ್ತಾ ಇದ್ದೀನಿ. ನಾನು ತುಂಬ ಜನರ ಪಾಸ್ಟ್ ಲೈಫು ಕೂಡ ನಾನು ನೋಡ್ತಾ ಇದ್ದೀನಿ. ಯಾರೇ ಹೇಗೆ ಇದ್ದರೂ ಹಾಗೆ ಅವರನ್ನು ಸ್ವೀಕಾರ ಮಾಡಿ, ಅವರು ಯಾವ ಕಾರಣಕ್ಕೆ ಅವರು ಹೇಗೆ ಇದ್ದರು ಅದಕ್ಕೆ ನಾವೇ ಮೂಲ ಕಾರಣರು. ಬುದ್ಧನ ಬಗ್ಗೆ ಹೇಳಬೇಕಾದ್ರೆ ಬುದ್ಧ ನನಗೆ ಎನರ್ಜಿಯನ್ನು ಕೊಡುತ್ತಿದ್ದಾರೆ. ಹಾಗೆ ನನ್ನ ಬಾಯಲ್ಲಿ ಅಮೃತವನ್ನು ತಂದು ಹಾಕಿದಾಗ ನನಗೆ ಒಂದೊಂದವರು ಎರಡವರು ಪ್ರಜ್ಞೆಯೇ ಇರಲ್ಲ. ಅಸ್ಟಲ್ ಮಾಸ್ಟರ್ಸ್, ಗಾರ್ಡನ್ ಏಂಜಲ್ಸ್ ಹಾಗೂ ನನ್ನ ಆಂಜನೇಯ ಸ್ವಾಮಿ ಹಗಲು ಇರಲು ಕಷ್ಟಪಡುತ್ತಿದ್ದಾರೆ, ನನಗೆ ಗೈಡ್ ಮಾಡುತ್ತಿದ್ದಾರೆ. ಸೋಲ್ ಕಾನ್ಷಿಯಸ್ಸಲ್ಲಿ ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕಂತಂದರೆ ನನ್ನ ಹತ್ರ ಒಂದು ಮಗು ಕೊಟ್ಟರು. ಒಂದು ಮಗು ಕೊಟ್ಟು ಅವರಿಗೆ ಒಂದು ಪ್ಲೇಸಿಗೆ ಬೀಡಂತ ಹೇಳಿದರು ಅಸ್ಟಲ್ ಮಾಸ್ಟರ್ಸ್. ಅದು ಹೆಂಗಿತ್ತಂದರೆ ಒಂದು ರೋಡ್ ಹಿಂಗಿತ್ತು, ಒಂದು ರೋಡು ಹಿಂಗಿತ್ತು. ನಾನು ಮಗುಗೆ ಕೈ ಹಿಡ್ಕೊಂಡು ಹೋಗಬೇಕಾದಾಗ ನನಗೆ ಒಳಗಡೆಯಿಂದ ಇಂಟ್ರೂಜನ್ ಬರ್ತಾಯಿದೆ. ಆ ಮಗುಗೆ ಎರಡೂ ಕಡೆ ಗಾಡಿಗಳು ನೋಡಿಕೊಂಡು ಮೂವ್ ಮಾಡು ಅಂತೇಳಿ ಬರ್ತಾಯಿದೆ. ಬಟ್ ನಾನೇನು ಮಾಡಿದೆ ಅಂದರೆ ಗಾಡಿಗಳು ರೋಡಲ್ಲಿ ಏನೂ ಇಲ್ಲ ಅಂಥೇಳಿ ನಾನು ಅಲ್ಲಿ ತಪ್ಪು ಮಾಡಿ ಆ ಮಗುನ ಕೈ ಹಿಡ್ಕೊಂಡು ಮತ್ತೆ ಮುಂದೆ ಹೋದೆ. ಇನ್ನೊಂದು ರೋಡಿಗೆ ಹೋದಾಗ ಅಲ್ಲಿ ಒಂದು ರೋಡಲ್ಲಿ ಲಾರಿ ನಿಂತಿತ್ತು, ಅದರ ಅಪೋಸಿಟ್ ಮತ್ತೊಂದು ಗಾಡಿ ಬರ್ತಾಯಿತ್ತು ಸೈಡಿಂದ. ನಾನೇನು ಮಾಡಿದೆ, ಹೇಗೋ ಲಾರಿ ನಿಂತಿದೆಯಾ ಇವಾಗ ಅಂಥೇಳಿ ಆ ಕೂಸಿಗೆ ತಗೊಂಡು ಇಂಟರ್ನಲ್ ಹೋಗಿಬಿಟ್ಟೆ. ನಾನು ಬಾಡಿ ಒಳಗಡೆ ಹೋದಾಗ ಅದು ಆ ಸೈಡು ಲಾರಿನೂ ಬಂತು, ಈ ಸೈಡು ಇದು ಸ್ಟಾರ್ಟ್ ಆಗಿಬಿಡ್ತು ನಿಂತಿದ್ದ ಗಾಡಿನೂ. ಅವಾಗ ನನಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಮತ್ತೆ ನಾನು ಔಟ್ಸೈಡ್ ಬಂದು ಸ್ಟಾಪ್ ಮಾಡಿದೆ ಗಾಡಿ. ಅಂದರೆ ಪ್ರತಿಯೊಂದು ಹಂತದಲ್ಲಿಯೂ ಸೋಲ್ ಕಾನ್ಷಿಯಸ್ಸಲ್ಲಿ ನಾವು ಸ್ವಲ್ಪ ಎಡುತ್ತೀವಿ ಅಂತೇಳಿ ನನಗೆ ಅದು ಗೊತ್ತಾಯಿತು. ಇನ್ನೊಂದು ಸರಿ ಏನಾಯ್ತಂದರೆ ನಾನು ರೋಡ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಅಸ್ಟಲ್ ಮಾಸ್ಟರ್ಸು ನನ್ನ ಅಪೋಸಿಟಲ್ಲಿ ಬಂದರು. ಅಪೋಸಿಟಲ್ಲಿ ಬಂದಾಗ ಅಪ್ಪ ಇದು ಇಲ್ಲೇನೋ ಇದೆ ಬಿಸಾಕು ಅಂತಂದರು. ಅದು ನನಗೆ ಕಣ್ಣಿಗೆ ಕಾಣಿಸಲಿಲ್ಲ. ನಾನೇನಂದೆ, ಆಯ್ತಮ್ಮ ಅಂತೇಳಿ ಅಸ್ಟಲ್ ಮಾಸ್ಟರ್ಸಿಗೆ ಹಗ್ ಮಾಡಿ ಐ ಲವ್ ಯು ಅಮ್ಮ ಅಂತಂದೆ. ಅವರು ನನಗೆ ಐ ಲವ್ ಯು ಅಪ್ಪ ಅಂತಂದರು. ಆಮೇಲೆ ಅವ್ರು ಹೋದ ತಕ್ಷಣ ನಾನು ಅಲ್ಲಿ ನೋಡಿದೆ, ಅದು ಹೇಗಿತ್ತಂದರೆ ನಾಯಿ ಮೋಷನ್ ಮಾಡಿರ್ತದಲ್ವೋ ಆ ರೀತಿ ಇತ್ತು. ಆವಾಗ ನನಗೆ ಅಲ್ಲಿ ಬದಲಾವಣೆ ಇತ್ತು, ಅಯ್ಯೋ ಗಲೀಜಿದೆ ಅಂತೇಳಿ ನಂದೆಲ್ಲ ಪೂರ್ತಿ ಬದಲಾವಣೆ ಆದೆ ನನ್ನಲ್ಲಿ. ಆವಾಗ ಅಲ್ಲೇ ನೋಡ್ತಾ ಇದ್ದಾಗ ಅದೇ ಸಿಲ್ವರ್ ಬ್ಲಾಕ್ ಆಯಿತು. ಸಿಲ್ವರ್ ಬ್ಲಾಕ್ ಆದಾಗ ಮತ್ತೆ ಚೇಂಜ್ ಆದೆ ನಾನು ಅವಾಗೆ. ಆಮೇಲೆ ಅದು ನೋಡ್ತಾ ಇದ್ದಾಗೆ ಅದು ಮೀನಿನ ಪೀಸ್ ಥರ ಆಯಿತು ಎರಡು. ಅಯ್ಯೋ ಇದು ಎತ್ತ ಹಾಕ್ಬೋದಲ್ವಾ ಅನ್ನಿಸ್ತು ನನಗೆ. ಆಮೇಲೆ ಅಸ್ಟಲ್ ಮಾಸ್ಟರ್ ನನಗೆ ಬಂದು, ನಿನ್ನ ಕಣ್ಣಿಗೆ ಏನೋ ಕಂಡ್ರೂ ನೀನು ಅದಕ್ಕೆ ಫಸ್ಟು ಸ್ವೀಕಾರ ಮಾಡು ಅಂತೇಳಿ ನನಗೆ ಗೈಡ್ ಮಾಡಿದರು. ಆಮೇಲೆ ಆಂಜನೇಯ ಸ್ವಾಮಿ ನನಗೆ ಹೆಂಗೆ ಗೈಡ್ ಮಾಡಿದ್ರು ಅಂತಂದರೆ, ಆಂಜನೇಯ ಸ್ವಾಮಿಯವರು ಚಿಕ್ಕ ರೂಪದಲ್ಲಿರ್ತಾರೆ, ಮಗು ಥರ ಇರ್ತಾರೆ. ಮಗು ಥರ ಇದ್ದಾಗ ಬಟ್ ಅವ್ರದ್ದು ಎಲ್ಲ ಕೂದಲುಗಳು ಇರ್ತವೆ, ಎಲ್ಲ ಇರುತ್ತೆ, ಬಾಡಿಗೆ ಸ್ಮೆಲ್ ಇರುತ್ತೆ. ನಾನು ಏನಾದರೂ ಸ್ಮೆಲ್ಗಿಲ್ಲ, ಅವ್ರದ್ದು ಏನಾದರೂ ಮಾಡಿ ನಾನೇನೋ ಅಸಹ್ಯ ಪಡ್ತೀನಿ ಅಂತೇಳಿ ನನ್ನೆಲ್ಲ ಫುಲ್ಲು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಥರ ಆಂಜನೇಯ ಸ್ವಾಮಿನೂ ನನಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಊರಿನ ಯಲ್ಲಮ್ಮ ತಾಯಿ ಅವರು ನನಗೆ ಗೈಡ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಗ್ರಾಮ ದೇವತೆಗಳು ಕೂಡ ನನಗೆ ಗೈಡ್ ಮಾಡ್ತಾಯಿವೆ. ನಾನು ಬೆಂಗಳೂರಿನಲ್ಲಿ ಮನೆ ಕಟ್ಟಬೇಕಂತೇಳಿ ಪ್ಲ್ಯಾನ್ ಮಾಡಿದೆ. ಹಾಗೆ ನಮ್ಮ ಗ್ರಾಮ ದೇವತೆಗಳು, ನೀನು ಆ ಬೆಂಗಳೂರಲ್ಲಿ ಇರ್ಕೊಡೋದು, ನೀನು ಇಲ್ಲೇ ಬಂದು ನೀನು ಇಲ್ಲೇ ಸೆಟ್ಲಾಗಿ ನೀನು ಇಲ್ಲೇ ಇರಬೇಕು ನಮ್ಮ ಜೊತೆ ಅಂತೇಳಿ ಗ್ರಾಮ ದೇವತೆಗಳು ಕೂಡ ನನಗೆ ಪ್ರೆಜರ್ ಹಾಕ್ತಾಯಿದ್ದಾರೆ. ಆಂಜನೇಯ ಸ್ವಾಮಿಯವರು ನನಗೆ ಆಕಾಶದಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರ ಮೈ ತುಂಬ ಎಲ್ಲ ಲೈಟ್ಸ್ಗಳು ಇರ್ತವೆ, ನನಗೆ ತೊಗೊಂಡು ಎಲ್ಲ ಸುತ್ತಾಡಿಸ್ತಾರೆ. ಆಮೇಲೆ ನನಗೆ ನನ್ನ
ನನ್ನ ಮುಖವನ್ನು ಅಬ್ಸರ್ವ್ ಮಾಡ್ತಾರೆ, ನಾನು ಯಾವುದಕ್ಕೂ ಸ್ಮೆಲ್ಲಿಗೆ ಅಸಹ್ಯ ಪಡ್ತೀನ ಅಥವಾ ಯಾವ ಥರ ಇರ್ತೀನಿ ಅಂತೇಳಿ ಪ್ರತಿಯೊಂದಕ್ಕೂ ನನಗೆ ಗೈಡ್ ಮಾಡ್ತಾ ಹೋಗ್ತಾಯಿದ್ದಾರೆ. ಅದರಲ್ಲಿ ಆಕಾಶದಲ್ಲಿ ತುಂಬ ಲೈಟ್ಸು ತುಂಬ ಇತ್ತು, ತುಂಬಾ ಲೈಟ್ಸ್ಗಳು, ಅವರೇ ಒಂಥರ ಮಿಂಚ್ ಥರ ಇದ್ದರು. ಆಂಜನೇಯ ಅಂತ ನಮ್ಗೆ ಅಷ್ಟೇ ಗೊತ್ತಾಗತ್ತೆ, ಬಟ್ ಅವ್ರದ್ದು ಎನರ್ಜಿ ಭಯಂಕರ ಇರುತ್ತೆ. ಸ್ಟಾರ್ಟಿಂಗು ತುಂಬ ಭಯ ಆಗ್ತಾ ಇತ್ತು. ನನ್ನ ಶರೀರದಲ್ಲಿ ಆಂಜನೇಯ ಸ್ವಾಮಿನೂ ಎಂಟರ್ ಆಗ್ತಾರೆ, ಸಾಯಿರಾಮ್ ಅವರು ಎಂಟರ್ ಆಗ್ತಾರೆ, ಎಲ್ಲ ದೇವ್ರಿಗೂ ಎಂಟರ್ ಆಗ್ತಾರೆ. ಆ ಟೈಮಲ್ಲಿ ನನಗೆ ಭಯನೂ ಇತ್ತು, ಬಾಡಿ ತುಂಬಾ ಶೇಕು ಆಗ್ತಾ ಇತ್ತು, ತುಂಬಾ ಹಿಂಸೆನೂ ಆಗ್ತಾ ಇತ್ತು. ಇವಾಗ ನನಗೆ ಎಲ್ಲ ರೂಢಿಯಾಗಿಬಿಟ್ಟಿದೆ, ಯಾರು ಬಾಡಿಯಲ್ಲಿ ಬಂದು ಎಂಟರ್ ಆದ್ರೂ ನನಗೆ ಯಾವುದೂ ತೊಂದರೆ ಆಗ್ತಾ ಇಲ್ಲ. ಇವಾಗ ತುಂಬ ಆನಂದವಾಗಿದೆ. ಧ್ಯಾನ ಮಾಡೋಕ್ಕಿಂತ ಮುಂಚೆ ತುಂಬ ಹಿಂಸೆಯಲ್ಲಿದ್ದೆ, ಏಕಂತಂದರೆ ನನಗೆ ಯಾವುದೇ ಥರ ತಾಯಿಯ ಪ್ರೀತಿಯಾಗಲಿ, ಸಂಬಂಧಿಕರ ಪ್ರೀತಿಯಾಗಲಿ, ಗುರುಗಳ ಮಾರ್ಗದರ್ಶನ ಆಗಲಿ, ಅಥವಾ ನನಗೆ ನೀನು ಮಾಡೋದು ಇದು ಸರಿ, ಇದು ನೀನು ಮಾಡೋದು ತಪ್ಪು ಅಂತ ನನಗೆ ಯಾರೂ ಹೇಳೋರಿದಕ್ಕಿಲ್ಲ. ಪ್ರತಿಯೊಂದು ಹಂತದಲ್ಲಿಯೂ ಸರಿಯೋ ತಪ್ಪೋ ನಾನೇ ಮಾಡೋದು, ನಾನೇ ಪಶ್ಚಾತ್ತಾಪ ಮಾಡೋದು, ನಾನು ರಾತ್ರಿ ಎಲ್ಲ ಕೂಡ ಅಳಿಸಿದ್ದೆ, ಯಾರಿಗೂ ಹೇಳ್ತಿರ್ಕಿಲ್ಲ. ತುಂಬಾ ಹಿಂಸೆ ಇತ್ತು, ಯಾಕಂತಂದರೆ ಹೈ ಬಿ ಪಿಯಿಂದ ನನಗೆ ಹೇಗಾಗ್ತಾ ಇತ್ತಂತಂದರೆ ಟಿ ವಿ ನೋಡಿದರೆ ಕಣ್ಣು ಕಾಣಿಸ್ತಿರ್ಕಿಲ್ಲ, ನಿಂತರೆ ಇಲ್ಲಿ ಬೀಳ್ತೀನೇನೋ ಅಂತೇಳಿ ಆ ಥರ ಪ್ರಾಬ್ಲಮ್ ಆಗ್ತಾ ಇತ್ತು. ತುಂಬಾ ಪ್ರಾಬ್ಲಮ್ಲಿದೆ, ಎಷ್ಟೋ ಸರಿ ನಾನು ನನ್ನ ಬಾಡಿಯಲ್ಲಿ ಓಪನ್ ಆಗುತ್ತೆ ಏನೋ ಅಂತೇಳಿ ಆ ಮಟ್ಟಕ್ಕೂ ನಾನು ಬಂದಿದ್ದೆ. ತುಂಬಾ ಹಿಂಸೆ ಪಡ್ತಾ ಇದ್ದೆ. ಈ ಧ್ಯಾನ ನನಗೆ ಏನಾದರೂ ಸಿಗಲಿಲ್ಲ ಆದರೆ ಇದುವರೆಗೆ ನಾನು ಈ ಥರ ಇರಲಿಕ್ಕೆ ಚಾನ್ಸೇ ಇದ್ದಿರಲಿಲ್ಲ. ಧ್ಯಾನದಿಂದ ಲಾಭಗಳಂತಂದರೆ ಒಂದೇ ಜನ್ಮದಲ್ಲಿ ನಂದು ಪುನರ್ಜನ್ಮ ಇದು, ನಂದು ಹೇಳಬೇಕಂತಂದರೆ ಒಂದೇ ಜನ್ಮದಲ್ಲಿ ಇನ್ನೊಂದು ಸರಿ ಹುಟ್ಟಿದ್ದೇನೆ ಅಂತೇಳಿ. ಟೋಟಲ್ ನಾನು ಹಳೆ ಮನುಷ್ಯ ಕಂಪ್ಲೀಟಾಗಿ ಎಲ್ಲ. ಇವಾಗ ನನಗೆ ಹೆಂಗಾಗಿದೆ ಅಂದರೆ ನಂದು ಪಾಸ್ಟ್ ಲೈಫ್ ಸಾಧನೆ ಇವಾಗ ನನಗೆ ಧ್ಯಾನದಿಂದ ಸಿಕ್ಕಿ ನಂದು ಈ ಸಾಧನೆಯನ್ನು ಕಂಟಿನ್ಯೂ ಆಗ್ತಾ ಇದೆ. ಪಾಸ್ಟ್ ಲೈಫದಲ್ಲಿ ಅಂತಂದರೆ ಯಾವುದಕ್ಕೆ ಒಂದು ಬೆನ್ನತ್ತಾ ಇದೆ, ಈ ನಾನು ಜನ್ಮದಲ್ಲಿ ನನಗೆ ನನ್ನ ಸೋಲ್ ಕಾನ್ಷಿಯಸ್ಸಲ್ಲಿ ನನಗೆ ಗೊತ್ತಾಗಿದ್ದು ವಿಪರೀತವಾದ ಕೋಪ, ಹಾಗೆ ನನಗೆ ಪ್ರೀತಿಯ ಕೊರತೆ, ಪ್ರೀತಿ ಅಂದರೆ ಏನು ಅದರ ಕೊರತೆ ತುಂಬಾ ಇತ್ತು. ಇದು ನನಗೆ ಸಿಕ್ಕಿದೆ ಅಂತೇಳಿ ನಾನು ಹೇಳ್ತೀನಿ. ಪ್ರೀತಿ ನನಗೆ ತುಂಬಾ ಸಿಕ್ಕಿಬಿಟ್ಟಿದೆ. ಪ್ರೀತಿಯಲ್ಲಿ ನಾನು ಎನ್ಲೈಟನ್ಮೆಂಟ್ ಹೇಳ್ಬೋದು. ಇವಾಗ ನಾನು ಪ್ರೀತಿಯಲ್ಲಿ ಬೇರೆಯವರ ಹತ್ರ ಹುಡುಕ್ತಾ ಇದ್ದೆ ಇಷ್ಟು ದಿವಸ. ಒಂದು ದಿವಸ ಏನಾಯ್ತಂದರೆ ನಾನು 39 ವರ್ಷ ಪ್ರೀತಿ ಸಲುವಾಗಿ ಹುಡುಕಿದ್ದೆ. ನಾನು ಪ್ರೀತಿ ಅಂದರೆ ಏನು, ಪ್ರೀತಿ ಅಂದರೆ ಏನು, ಪ್ರೀತಿ ಅಂದರೆ ಏನು ಅಂತ ನಾನು ಯಾವಾಗೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಿದ್ದೆ, ಬೇರೆಯವ್ರ ಹತ್ರನೇ ಪ್ರೀತಿ ಹುಡುಕ್ತಾ ಇದ್ದೆ. ನನಗೆ ಏನಾಯ್ತಂತಂದರೆ ನಾನು ಒಂದು ದಿವಸ 6 ಗಂಟೆ ಆಗಿತ್ತು, ವಾಕಿಗೆ ಹೋಗ್ಬೇಕಂತೇಳಿ ವಾಕ್ ಹೋಗ್ತಾ ಇದ್ದೆ ಸಾಯಂಕಾಲ, ಮಳೆ ಬರೋರಂಗಿತ್ತು. ಹೋದಾಗ ನನ್ನ ಮುಂದಿಂದು ಸಾಯಿರಾಮ್ ಅವ್ರು ಹೋದರು, ಕಣ್ಣು ಮುಂದಿಂದೇ ಗೊತ್ತಾಯಿತು ನನಗೆ. ಆಮೇಲೆ ನಮ್ಮ ಪತ್ರಿಜಿ ಸರ್ ಬಂದರು, ಆಮೇಲೆ ಮಹಾವತಾರ ಬಾಬಾಜಿ ಅವರು ಬಂದರು, ಎಲ್ಲ ಕಣ್ಣು ಮುಂದಿಂದ ಹೋಗ್ತಾ ಇದ್ದಾರೆ. ನಾನು ಹಂಗೆ ಹೋಗ್ತಾ ಇದ್ದೇನೆ ಫಿಸಿಕಲ್ಲಾಗಿ. ಹೋಗ್ತಾ ಇದ್ದಾಗ ನಿಂಗೆ ಪ್ರೀತಿ ಅಂದರೆ ಇನ್ನೂ ಗೊತ್ತಾಗಿಲ್ಲ ನನಗೊಂದು. ಪ್ರೀತಿ ಅಂದರೆ ನಿನ್ನ ಹತ್ರ ಏನಿದೆ ಅದು ನೀನು ಎಲ್ಲರಿಗೂ ಹಂಚ್ತಾ ಹೋಗಬೇಕು, ನೀನು ಯಾರ ಹತ್ರನೂ ನೀನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು, ಹಂಚ್ತಾ ಹೋಗಿದ್ದೆ ಪ್ರೀತಿ ಅಂತೇಳಿ ನನಗೆ ಅವಾಗೇ ಗೊತ್ತಾಯಿತು. ಪೊಸಿಷನ್ನು ಅವರೆಲ್ಲ ನನಗೆ ಹೋದ ತಕ್ಷಣ ನನಗೆ ಸ್ವಲ್ಪ ನನ್ನಲ್ಲಿರುವಂಥ ಪೂರ್ತಿ ಕಂಪ್ಲೀಟ್ ಆಗಿಬಿಟ್ಟೆ. ನಾನು ನನ್ನಲ್ಲಿ ಏನೇನಿತ್ತು ಅದೆಲ್ಲ ಕಂಪ್ಲೀಟಾಗಿ ನಾನು ಧ್ಯಾನ ಸಾಧನೆ ಅಂದ್ಬಿಟ್ಟು ನನಗೆ ಏನೂ ಇಲ್ಲ ಅಂತೇಳಿ ನಾನು ಧ್ಯಾನ ಮಾಡ್ತಾ ಹೋದೆ. ಆಮೇಲೆ ನನ್ನಲ್ಲಿರುವಂಥ ಧ್ಯಾನನ ಎಲ್ಲರಿಗೂ ಹಂಚ್ತಾ ಹೋಗ್ತಾ ಇದ್ದೀನಿ. ಧ್ಯಾನದ ಮೊದಲು ಜೀವನ ಈ ಜೀವನಕ್ಕೆ ಕಂಪ್ಯಾರಿಸಮ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಟೋಟಲು ಚೇಂಜು, ಆಕಾಶ ಭೂಮಿ ಅಷ್ಟು ವ್ಯತ್ಯಾಸ ಇರುತ್ತೆ, ಅದಕ್ಕೂ ಇದಕ್ಕೂ ಕಂಪ್ಯಾರಿಸಮೇ ಮಾಡೋಕ್ಕೆ ಆಗಲ್ಲ. ನನ್ನ ಪೂರ್ಣಾತ್ಮ ಆಂಜನೇಯ ಸ್ವಾಮಿ, ಹಾಗೆ ನನಗೆ ಎಲ್ಲ ಮಾಸ್ಟರ್ಸು, ಈಶ್ವರು ಸಹ ನನ್ನ ಬಾಡಿಯಲ್ಲಿ ಎಂಟರ್ ಆಗ್ತಾಯಿದ್ದಾರೆ, ಯೇಸು ಸರ ನಾನು ಎಂಟರ್ ಆಗ್ತಾಯಿದ್ದಾರೆ, ಆಮೇಲೆ ಮುಸ್ಲಿಮ್ಸಲ್ಲಿ ಇರುವಂಥ ಅಲ್ಲಾ ಸದೇ ನನ್ನ ಕನಸಲ್ಲಿ ಬರ್ತಾರೆ, ಪ್ರತಿಯೊಬ್ಬರು ನನಗೆ ಅಲೈನ್ ಮಾಡ್ತಾಯಿದ್ದಾರೆ. ಪ್ಲಸ್ಸು ಎಲ್ಲರದ್ದು ಪಾಸ್ಟ್ ಲೈಫ್ ಬಗ್ಗೆನೂ ನನಗೂ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ, ಅವ್ರ ಪಾಸ್ಟ್ ಲೈಫು ನಂಗೆ ನೋಡೋಕ್ಕೆ ಬಿಟ್ಕೊಡ್ತಾಯಿದ್ದಾರೆ. ತುಂಬ ಜನ ಪಾಸ್ಟ್ ಲೈಫ್ ಬಗ್ಗೆ ನೋಡಿದಾಗ ನನಗೆ ಸತ್ಯಾಂಶಗಳು ಗೊತ್ತಾಗ್ತಾ ಇದೆ. ಯಾಕಂತಂದರೆ ನಮ್ಮ ಓನರ್ಗಳ ಬಗ್ಗೆ ನಾನು ಪಾಸ್ಟ್ ಲೈಫ್ ಬಗ್ಗೆ ನೋಡಿದ್ದೆ. ಪಾಸ್ಟ್ ಲೈಫ್ ಬಗ್ಗೆ ಹೆಂಗಿತ್ತಂದರೆ ಅವರು ಯಜಮಾನರು ಆರೋಗ್ಯ ಸರಿ ಇದ್ದಿರಕ್ಕಿಲ್ಲ, ಆರೋಗ್ಯ ಸರಿ ಇದ್ದಿರಕ್ಕಿಲ್ಲ, ಹೀ ಈಸ್ ನಾಟ್ ಕೇಪಬಲ್ ಫಾರ್ ಎನಿ. ಅವರು ತುಂಬಾ ಸ್ಮೂತಾಗಿದ್ದರು, ಮೇಡಮ್ ಅವರು ತುಂಬ ಒಳ್ಳೆಯವರು. ಅವ್ರಿಗೆ ಏನಾಯ್ತು ಅಂತಂದರೆ ಬೇರೆ ಜನರಿಂದ ಅವರಿಗೆ ತೊಂದರೆ ಜಾಸ್ತಿ ಆಯಿತು, ಬೇರೆ ಜನರಿಂದ ತೊಂದರೆ ಜಾಸ್ತಿಯಾಗಿ ಅವರಿಗೆ ಅವರಿಗಿರೋ ಕ್ವಾಲಿಟಿಯನ್ನು ಬೇರೆ ಜನ ಎಲ್ಲ ಹಾಳು ಮಾಡಿದರು. ಆ ವಾಸನೆಗಳಿಂದ
ಈ ಜನ್ಮದಲ್ಲಿ ಆ ಹಳೆ ವಾಸನೆಗಳು ಅವರಿಗೆ ಸೇರ್ತಾ ಇದೆ. ಅದು ಪಾಸ್ಟ್ಲ ಬಗ್ಗೆ ನೋಡಿದಾಗ ನನಗೆ ತುಂಬ ಇದನ್ನಾಯಿತು. ಆಮೇಲೆ ನಮ್ಮ ಮೂರು ಸ್ನೇಹಿತರು, ನಾವು ಮೂರು ಸ್ನೇಹಿತರು ಹೆಂಗಿತ್ತಂದರೆ, ಒಬ್ಬನು ಮಿಲ್ಟ್ರಿಗೆ ಹೋದ, ಒಬ್ಬನು ಐ ಟಿ ಐ ಮಾಡಿಕೊಂಡು ಜಾಬ್ ಮಾಡ್ತಾಯಿದ್ರು, ನಾನು ಬೆಂಗಳೂರಿಗೆ ಬಂದೆ. ನಾನು ಮೊನ್ನೆ ಊರಿಗೆ ಹೋದಾಗ ಏನಾಯ್ತಂದರೆ, ಅವರು ಯಾವಾಗಲೂ ಕಚ್ಚಾಡ್ತಾ ಇರ್ತಾರೆ, ಅವ್ರ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಎಲ್ಲ ಕಚ್ಚಾಡ್ತಾ ಇರ್ತಾರೆ. ಕಚ್ಚಾಡ್ತಾ ಇದ್ದಾಗ ನಾನು ಅವ್ರ ಹತ್ರ, ನನ್ನ ಫ್ರೆಂಡ್ ಹತ್ರ ಅಂದೆ, ಅವನೇನು ಹಂಗೆ ಮಾಡ್ತಾನೆ ಅಂತಂದಾಗ ಅವರಂದರು, ಬಿಟ್ಟು ಬಿಡು, ಅವ್ರು ಏನು ಅವ್ರದ್ದು ಯಾಕೆ ಹೆಸರು ತೆಗೆದು ಅಂತಂದರು. ನಾನು ನಮ್ಮ ಫ್ರೆಂಡ್ ಯಾಕೆ ಹಿಂಗೆ ಅಂದ ನನಗೆ ಅಂತೇಳಿ ನಾನು ನೋಡಿದಾಗ, ಅವ್ರ ಪಾಸ್ಟ್ ಲೈಫ್ ಬಗ್ಗೆ ನಾನು ನೋಡಿದಾಗ, ಅವರು ಅವ್ರಿಗೆ ಕೊಲೆ ಮಾಡಿದರು, ಆ ಭಯ ಅವರಿಗೆ ಇನ್ನೂ ಇದೆ, ಅದಕ್ಕಾಗಿ ಅವ್ರ ಹೆಸರು ಎತ್ತಿದರೆ ಅವರು ಸ್ಟಾಪ್ ಮಾಡ್ತಾರೆ ಅಂತ ನನಗೆ ಗೊತ್ತಾಯಿತು. ಅದು ಒಂದು ಅನುಭವ ಆಯಿತು. ಆಮೇಲೆ ನಮ್ಮ ಸ್ವಂತ ತಮ್ಮ ಏನು ಕೆಲಸ ಮಾಡಲ್ಲ, ಬರೀ ರೆಸ್ಟ್ ತಗೋತಾರೆ, ಯಾಕೆ ನಮ್ಮ ತಮ್ಮ ಹಿಂಗೆ ಮಾಡ್ತಾನೆ ಅಂತೇಳಿ ನನಗೆ ಬೇಜಾರಾಗ್ತಾ ಇತ್ತು, ಯಾಕೆ ಕೆಲಸ ಮಾಡಲ್ಲ ಅಂತೇಳಿ. ಅವನ ಪಾಸ್ಟ್ ಲೈಫ್ ಬಗ್ಗೆ ನೋಡಿದಾಗ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ, ರೆಸ್ಟೇ ಸಿಗಲಿಲ್ಲ ಅವನಿಗೆ. ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿ ರೆಸ್ಟ್ ಸಿಗದೆ ಈ ಲೈಫಲ್ಲಿ ಅವನು ರೆಸ್ಟ್ ತಗೋತಾ ಇದ್ದಾನೆ. ಆವಾಗ ನಾನು ಮತ್ತೆ ಸೈಲೆಂಟ್ ಆದೆ. ಪ್ರತಿಯೊಬ್ಬರು ಧ್ಯಾನ ಮಾಡಿ, ಸತ್ಯವನ್ನು ಅರಿತುಕೊಳ್ಳಿ, ಹಾಗೆ ಇದರಲ್ಲಿ ಬ್ರಹ್ಮಜ್ಞಾನ ಅಡಗಿದೆ. ನಿಮ್ಮಲ್ಲಿ ಯಾವುದೇ ಭಾವನೆಗಳಿದ್ದರೂ, ಯಾವುದೇ ವಿಷಯ ಇದ್ದರೂ ಒಳಗಡೆ ಹತ್ತಿಕ್ಕಬೇಡಿ, ಅದು ಎಲ್ಲರೂ ರಿಲೀಸ್ ಮಾಡಿ. ಇನ್ನೊಂದು, ಯಾವುದೇ ಕಾಯಿಲೆ ಇದ್ದರೂ, ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಸ್ವೀಕರಿಸಿ, ಅದನ್ನು ಪ್ರೀತಿಸಿ, ಅದರಲ್ಲಿ ಒಂದು ಅರ್ಥ ಅಡಗಿದೆ, ಆ ಅರ್ಥವನ್ನು ಕಂಡುಹಿಡಿದ ನಂತರ ಅದು ತಾನಾಗಿಯೇ ಹೋಗುತ್ತೆ. ನಮ್ಮ ಪಿರಮಿಡ್ ಎಲ್ಲ ಮಾಸ್ಟರ್ಸ್ಗಳಿಗೂ ನಾನು ಹೇಳೋದು ಏನಂದರೆ, ನಾನು ಇದರಲ್ಲಿ ಅಂಬೆಗಾಲಿಡುವಂಥ ಮಗು. ಇವಾಗ 3 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ, ಅಂಬೆಗಾಲಿಡುವಂಥ ಮಗು. ಸೀರಿಯಸ್ ಆಗಿ ಅನಾಲಿಸಿಸ್ ಮಾಡ್ತಾ ಅವೇರ್ನೆಸ್ಸಿಂದ ಮಾಡಿದರೆ ಇದರಲ್ಲಿ ಸಾಧನೆ ಮಾಡ್ಬೋದು ಅಂತೇಳಿ ನಾನು, ನನಗೆ ಖಂಡಿತವಾಗಿ ಅನ್ನಿಸ್ತಾ ಇದೆ. ಅದು ನಾನು ಮಾಡ್ತೀನಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 100% ಪಡಿಬೋದು ಸರ್. ಯಾಕಂತಂದರೆ ಇವಾಗ ನಾನು, ನಮ್ಮಣ್ಣ ಮತ್ತು ನಾನು ಒಂದು ತಪ್ಪು ಮಾಡ್ತಿದ್ದೆ. ನಾನು ನಮ್ಮಣ್ಣಗೆ ಊರಲ್ಲಿ ಇದ್ದಾಗ ಏನಾಗಿತ್ತಂತಂದರೆ, ನಮ್ಮಣ್ಣ ಅನ್ಎಜುಕೇಟೆಡ್ ಫುಲ್ಲು. ನಮ್ಮಣ್ಣ ಅನ್ಎಜುಕೇಟೆಡ್ ಇದ್ದಾಗ ನಾನು ಅವರಿಗೆ ಹೆಂಗಾದರೂ ಮಾಡಿ ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ ನಾನು ಅವ್ರ ಮೇಲೆ ತುಂಬಾ ಪ್ರೆಷರ್ ಆಗ್ತಿದ್ದೆ. ಇಂಪ್ರೂವ್ಮೆಂಟ್ ಮಾಡಬೇಕು ಇವರಿಗೆ, ನಮ್ಮ ಅಣ್ಣ ಇವರು ಅಂತೇಳಿ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಿದ್ದೆ. ಆವಾಗ ನನಗೆ ಏನು ಅನ್ನಿಸ್ತು ಅಂತಂದರೆ, ಧ್ಯಾನಕ್ಕೆ ಬಂದ ತಕ್ಷಣ, ಅಯ್ಯೋ ನಾನು ಈ ಪರ್ಸನ್ಗೆ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀನಿ, ಅವರಿರೋ ವ್ಯಕ್ತಿತ್ವವನ್ನು ನಾನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ನಾನು ಎಷ್ಟೊಂದು ತಪ್ಪು ಮಾಡ್ತಾ ಇದ್ದೀನಿ ಅಂತೇಳಿ ಇವಾಗಾದರೂ ನಾನು ಅವರಿಗೆ ಕ್ಷಮೆಯನ್ನೇ ಕೇಳ್ತಾ ಇದ್ದೀನಿ. ಏಕಂತಂದರೆ ನನಗೆ ಯಾಕೆ ಬಂತಂದರೆ, ನಾನು ಧ್ಯಾನದಲ್ಲಿ ಕೂತಾಗ ತುಂಬಾ ಜಿಂಕೆಗಳು, ಕುರಿಗಳು, ಕೋಳಿಗಳು, ಮೀನುಗಳು, ಏಡಿಗಳು ನನ್ನ ಮುಂದೆ ಬಂದು ಕಣ್ಣೀರು ಹಾಕ್ತಾ ಇತ್ತು. ಆ ಕಣ್ಣೀರು ಹಾಕಬೇಕಾದ್ರೆ ನಾನು ಎಷ್ಟೋ ಸಲ ಕಣ್ಣೀರು ಹಾಕಿದ್ದೀನಿ, ಕ್ಷಮೆಯೂ ಕೇಳಿದ್ದೀನಿ, ಅವರ ಆತ್ಮಕ್ಕೆ ಧ್ಯಾನ ಕೂಡ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಇವಾಗ ಮಾಂಸ ನೋಡಿದರೆ, ಬ್ಲಡ್ ನೋಡಿದರೆ ನನಗೆ ಭಯ ಆಗ್ತಾ ಇದೆ. ಇವಾಗ ಖಂಡಿತವಾಗಿ ನಾನು ಎಲ್ಲನೂ ಕ್ಷಮೆ ಕೇಳ್ತಾ ಇದ್ದೀನಿ. ಆಮೇಲೆ ನನ್ನ ಪಾಸ್ಟ್ ಲೈಫ್ ಬಗ್ಗೆಯೂ ನಾನು ತುಂಬಾ ನೋಡ್ಕೊಂಡಿದ್ದೀನಿ. ನನ್ನ ಪಾಸ್ಟ್ ಲೈಫಲ್ಲಿ ನಾನು ತುಂಬಾ ಹಾವುಗಳು, ಜೀವಂತ ಹಾವುಗಳು ಎಲ್ಲ ಕಟ್ ಮಾಡಿ ಬೆಂಕಿಯಲ್ಲಿ ಹಾಕ್ತಾ ಇದ್ದೆ ನಾನು. ಅದೆಲ್ಲ ನೋಡಿ ಹಿಂದಿನ ಜನ್ಮದಲ್ಲೂ ಕೂಡ ನಾನು ಎಲ್ಲ ಪ್ರಾಣಿಗಳು ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮಾಪಣೆ ಅಂತಂದರೆ, ಇವಾಗ ನಾನು 3 ವರ್ಷದಲ್ಲಿ ಕ್ಷಮಾಪಣೆಯಾಗಿ ತುಂಬಾ ಇಂಪ್ರೂವ್ಮೆಂಟ್, ತುಂಬಾ ಬದಲಾವಣೆ ಆಗಿದೆ. ಪ್ಲಸ್ಸು ನನ್ನ ಹೊಟ್ಟೆಯಲ್ಲೂ ಕೂಡ ಆ ಪಾಪದಿಂದ ಬೆಂಕಿ ಹತ್ತದಂಗೆ ಉರಿತಾ ಇತ್ತು. ಎಷ್ಟೋ ಸರಿ ಉರಿತಾ ಇತ್ತು, ಆ ಪ್ರಾಣಿಗಳು ಬಂದರೆ ನನ್ನ ಒಳಗಡೆ ಹೊಟ್ಟೆಯಲ್ಲಿ ಬೆಂಕಿ ಇದ್ದಂಗೆ ಉರಿತಾ ಇತ್ತು. ಎಷ್ಟೋ ಸರಿ ನನ್ನ ಪೂರ್ಣಾತ್ಮವಾದಂಥ ಆಂಜನೇಯ ಸ್ವಾಮಿಯವರು ಬಂದು ಅಲ್ಲಿ ಸಮುದ್ರ ಥರ ರಚನೆ ಮಾಡಿ ಅದು ನನ್ನ ಹೊಟ್ಟೆಯೆಲ್ಲ ತಂಪು ಮಾಡ್ತಾಯಿದ್ದಾರೆ. ಬ್ರಹ್ಮಶಿ ಪಿತಾಮಹ ಪತ್ರಿಜಿಯವರು ನೋಡಿದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂತಂದರೆ ಅಷ್ಟೊಂದು ಕರುಣಾಮಯ ವ್ಯಕ್ತಿ ನಾನು ನೋಡಲಿಲ್ಲ. ಭೂಮಿ ಮೇಲೆ ಇಂಥವರು ಇರ್ತಾರಂತೇಳಿ ನಾನು ಇವಾಗಲೇ ಧ್ಯಾನಕ್ಕೆ ಬಂದ ತಕ್ಷಣವೇ ನಾನು ನೋಡೋದು. ನನಗೇನಾದರೂ ಈ ಥರ ತಂದೆ ತಾಯಿಗಳು ಏನಾದರೂ ಸಿಕ್ಕಿದ್ದರೆ ನಾನು ಅದು ಎಲ್ಲಿ ಹೋಗ್ತಿದ್ದು ನನಗೆ ಗೊತ್ತಿಲ್ಲ. ಬಟ್ ಆದರೂ ಇವಾಗ ಸಿಕ್ಕಿದರೆ ನಾನು ನನ್ನ ಸಾಧನೆಯನ್ನು ಮಾಡಿ ನನ್ನ ಆಸ್ಟ್ರಲ್ ಮಾಸ್ಟರ್ಸ್ಗಾಗಲಿ, ಪತ್ರಿಜಿ ಸರ್ಗಾಗಲಿ, ಗಾರ್ಡನ್ ಎಂಜಿಸ್ಗಾಗಲಿ, ನನ್ನ ಪೂರ್ಣಾತ್ಮ ಆಂಜನೇಯ ಸ್ವಾಮಿಗಾಗಲಿ
ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ಹಾಕುವಂಥ ಎಫರ್ಟಿಗೆ ನನ್ನ ಕಡೆಯಿಂದ ಪರಿಪೂರ್ಣವಾದಂಥ ಒಂದು ಫಲ ಸಿಗತ್ತೆ. ಹಾಗೆ ನನ್ನ ಪ್ರತಿಯೊಂದು ನನ್ನ ಸಾಧನೆ ಪ್ರತಿಯೊಬ್ಬರಿಗೂ ಹಂಚ್ತಾ ನನ್ನ ಲೈಫನ್ನು ಇದಕ್ಕೆ ನಾನು ಮುಡಿಪಾಗಿಡ್ತೀನಿ ಅಂತೇಳಿ ನಾನು ಹೇಳ್ಕೊಳ್ತೀನಿ. ನಾನು ಎಷ್ಟೋ ಸರಿ ನಾನು ಧ್ಯಾನಕ್ಕೆ ಬಂದು 2 ಮಂತ್ಸು ಇದ್ದಾಗ ಪತ್ರಿಜಿ ಸರ್ಗೆ ನಾನು ಇನ್ನೂ ನೋಡ್ರಿಕ್ಕಿಲ್ಲ. ನಾನು ರಾತ್ರಿ ಮಲಗಿದ್ದಾಗ ಪತ್ರಿಜಿ ಸರ್ ಅವರು, ಏಯ್ ಭಾಯ್ ಊಟೋ ಭಾಯ್, ಊಪರ್ ಊಟೋ ಭಾಯ್, ಮೆಡಿಟೇಷನ್ ಕರೋ ಭಾಯ್ ಅಂತೇಳಿ ನನಗೆ ಹೇಳ್ತಿದ್ರು. ನಾನು ಅವಾಗಿ ಅವರಿಗೆ ಸ್ಟಾರ್ಟಿಂಗ್ ನೋಡಿದ್ದು, ರಾತ್ರಿ ಕನಸಲ್ಲಿನೇ ನೋಡಿದ್ದು, ಆಮೇಲೆ ನಾನು ಪಿರಮಿಡಲ್ಲಿ ಅವರಿಗೆ ನೋಡಿದ್ದು. ಬಟ್ ನಾನು ಪತ್ರಿಜಿ ಬಗ್ಗೆ ಹೇಳಬೇಕಂತಂದರೆ, ಭೂಮಿ ಮೇಲೆ ಇಷ್ಟೊಂದು ಕರುಣಾಮಯಿ ವ್ಯಕ್ತಿ ನಾನು ಇದುವರೆಗೆ ನೋಡಲೇ ಇಲ್ಲ. ಅವ್ರ ಮಗ ಆಗೋಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಹಂಗೆ ಏನಾದರೂ ನನಗೆ ಅಪಾರ್ಚುನಿಟಿ ಸಿಕ್ಕರೆ ನಾನು ಅವ್ರ ಮಗನಾಗಿ ಅವ್ರದ್ದು ಏನೇನು ಕಾರ್ಯಗಳು ಇದೆ ನಾನೆಲ್ಲ ಪೂರ್ತಿ ಮಾಡ್ತೀನಿ ಅಂತೇಳಿ ನಾನು ಹೇಳ್ಕೊಳ್ತೀನಿ. ತುಂಬ ಲೈಫಲ್ಲಿ ಪೆಟ್ಟು ತಿಂದು ಬಂದವನು, ನಾನೇನಾದರೂ ಸಾಧನೆ ಮಾಡಿ ನಾನು ಹೇಗೆ ರಿಸೀವ್ ಮಾಡ್ತೀನಿ ಅದೇ ಥರ ಪ್ರತಿಯೊಬ್ಬರಿಗೂ ಕೊಡ್ತಾ, ಪ್ರತಿಯೊಬ್ಬರೂ ಚೇಂಜ್ ಆಗಬೇಕು, ಪ್ರತಿಯೊಬ್ಬರೂ ಆನಂದವಾಗಿರಬೇಕು, ಪ್ರತಿಯೊಬ್ಬರು ಖುಷಿಯಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು. ಇವಾಗ ನಾನು ಇಲ್ಲಿ ಮೆಡಿಟೇಷನ್ ಬಂದ ತಕ್ಷಣ ಪ್ರಕೃತಿಗೆ ಏನಾದರೂ ಮಾಡಬೇಕಂತೇಳಿ ನಾನು 4 ಎಕರೆ ಮಾವಿನ ತೋಟ ಪ್ಲಸ್ ಗೋಡಂಬಿ ತೋಟ ಮಾಡಿದ್ದೀನಿ. ಇವಾಗಾದರೂ ಪ್ರತಿಯೊಂದು ಪಕ್ಷಿಗಳಿಗೆ ನಾನು ಡೈಲಿ ಟೆರಿಸ್ ಮೇಲೆ ನೀರು ಹಾಕ್ತೀನಿ. ನನ್ನ ಲೈಫನ್ನು ಪ್ರಕೃತಿಗೆ, ಪ್ರಾಣಿಗೆ, ಪಕ್ಷಿಗಳಿಗೆ, ಪ್ರತಿಯೊಬ್ಬರಿಗೆ ನಾನು ನನ್ನ ಲೈಫನ್ನು ಮುಡುಪಾಗಿಡ್ತೀನಿ. ನಾನು ಎಲ್ಲರೂ ಧ್ಯಾನ ಮಾಡಲಿಕ್ಕೆ ಬೇಕು, ಧ್ಯಾನ ಮಾಡಲಿಲ್ಲದ್ರೆ ಲೈಫಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ಎಷ್ಟೋ ಜನ ನಮ್ಮ ಫ್ರೆಂಡ್ ಸರ್ಕಲ್ನ ನೋಡ್ತೀನಿ, ಎಲ್ಲ ನೋಡ್ತೀನಿ, ಲೈಫನ್ನು ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡಬೇಕಂತಾರೆ. ಬಟ್ ನಮಗೆ ಜ್ಞಾನನೇ ಇಲ್ಲಂತಂದರೆ ಅದು ಎಂಜಾಯ್ಮೆಂಟ್ ಅಲ್ಲ ಅಂತ ನಾನು ಇವಾಗ ನೇರವಾಗಿ ಹೇಳ್ತೀನಿ. ನಮಗೆ ಯಾವಾಗ ಜ್ಞಾನ ಬರುತ್ತೆ, ನಾವು ಯಾವಾಗ ಮನುಷ್ಯರಾಗ್ತೀವಿ, ನಾವು ಯಾವಾಗ ಮತ್ತೊಬ್ಬರನ್ನು ಅರ್ಥ ಮಾಡ್ಕೋತೀವಿ, ಅವಾಗೆ ಎಂಜಾಯ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ವಿಥೌಟ್ ಮೆಡಿಟೇಷನ್ ಎಂಜಾಯ್ಮೆಂಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದು ನಾವು ಭ್ರಮೆಯಲ್ಲಿ ಬದುಕ್ತೀವಿ ಅಂತೇಳಿ ನಾನು ಹೇಳ್ತೀನಿ. ನಮ್ಮ ಸ್ನೇಹಿತರಿಗೆ ಒಂದು ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಜನ ಹತ್ರ ಧ್ಯಾನ ಮಾಡಿ ಅಂತ ಹೇಳೋಕ್ಕೆ ಹೋದಾಗ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, 45 ವರ್ಷ ಆದ ನಂತರ ಮಾಡ್ತೀನಿ, ಅಥವಾ ಮದುವೆ ಆಗಿ ಸ್ವಲ್ಪ ದಿವಸ ಆದ ನಂತರ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮದು PSSM ಹೇಗಿದೆ ಅಂತಂದರೆ ತುಂಬಾ ಸೇಫ್ ಆಗಿದೆ. ಇಲ್ಲಿ ಭಯಪಡುವಂಥದ್ದು ಏನೂ ಇಲ್ಲ. ನಾವು ಸಂಸಾರದಲ್ಲಿ ನಿರ್ವಾಣ ಹೊಂದ್ಬೋದು, ಪ್ರತಿಯೊಂದು ಸ್ಟೆಪ್ಪಲ್ಲೂ ಎಂಜಾಯ್ಮೆಂಟು ಮಾಡ್ಬೋದು, ಎಂಜಾಯ್ಮೆಂಟಿಗೆ ಅರ್ಥನೂ ಸಿಗತ್ತೆ, ಅದು ಕರೆಕ್ಟಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಇವಾಗ ಎಲ್ಲರೂ ಖಂಡಿತವಾಗಿ ಧ್ಯಾನ ಮಾಡಲೇಬೇಕು, ಖಂಡಿತವಾಗಿ ಸರ್. ಅದು ಏನಾಯ್ತಂದರೆ, ಒಂದ್ಸರಿ ಪ್ರೇಮನಾಥ್ ಸರ್ ಅವರು ಕ್ಲಾಸ್ ತೊಗೊಂಡಿದ್ರು. ಕ್ಲಾಸ್ ತೊಗೊಂಡಾಗ ನನ್ನ ಚಿಕ್ಕ ಮಗಳಿಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡಿದರು ಪ್ರೇಮನಾಥ್ ಸರ್ ಅವರು. ನನ್ನ ಮಗು ಕೌನ್ಸ್ಲಿಂಗಲ್ಲಿ ಏನಾಯ್ತಂತಂದರೆ ಆ ಡೈರೆಕ್ಟಾಗಿ ಗೋವಾ ಬೀಚಲ್ಲಿ ಹೋಗ್ಬಿಟ್ಲು ಅವಳು. ಆ ಟೈಮಲ್ಲಿ ಏನಾಯ್ತಂದರೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು. ಆಲ್ರೆಡಿ ನಾನೆಲ್ಲ ಅವ್ರದ್ದು ನೋಡಿದ್ದೆ, ಮತ್ತು ಅವಳು ಗೋವಾದಲ್ಲಿ ಹೋದಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಬಟ್ ಇವಾಗೂ ಅವರು ಧ್ಯಾನ ಮಾಡ್ತಾಯಿದ್ದಾರೆ. ಬಟ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನನ್ನ ಮಕ್ಕಳಿಗೆ ಅಸ್ಟಲ್ ಟ್ರಾವೆಲಿಂಗು ಸ್ಟಾರ್ಟ್ ಆಗಿದೆ. ಅವು ಗ್ರೇಟ್ ಸೋಲ್ ಅಂತೇಳಿ ನಾನು ಹೇಳ್ತೀನಿ. ಪ್ಲಸ್ ಅವರು ಪಾಸ್ಟ್ ಲೈಫಲ್ಲಿ ಕ್ರಿಶ್ಚಿಯನ್ ಆಗಿ ಹುಟ್ಟಿದರು, ಬಟ್ ಇವಾಗ ಹಿಂದೂ ಆಗಿ ಹುಟ್ಟಿದಾರಂತ ನಾನು ಹೇಳ್ತಾ ಇದ್ದೀನಿ. ನಾನು ಎಷ್ಟೋ ಸರಿ ಪ್ರಯತ್ನ ಮಾಡಿ ನೋಡಿದ್ದೀನಿ, ಶಾಯಿರಾಮ್ ಆಗಲಿ, ಯೇಸು ಕ್ರಿಸ್ತ ಆಗಲಿ, ಈ ಕ್ವಶನ್ ಹಾಕಿದಾಗ ಅವರು ಬಿಟ್ಟು ಕೊಡ್ತಾ ಇಲ್ಲ. ನಾನು ತುಂಬಾ ಟ್ರೈ ಮಾಡಿದೆ. ಅವ್ರ ಗಾತ್ರ ಬೇಕಾದರೂ ಕಡಿಮೆ ಮಾಡ್ಕೋತಾ ಇದ್ದಾರೆ, ಬಟ್ ಆ ವಿಷಯವನ್ನು ನನಗೆ ಬಿಟ್ಟು ಕೊಡ್ತಾ ಇಲ್ಲ. ಆವಾಗೆ ನಾನು ನನ್ನ ವಿಶ್ವರೂಪವನ್ನು ನಾನು ನೋಡಿದೆ. ಅಂದರೆ ನನ್ನ ಲೈಫಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಏನು ಪ್ರಾಬ್ಲಮ್ ಅಂತಂದರೆ, ನಾನು ರಾತ್ರಿ ಮಲಗಿದಾಗ ಅಸ್ಟಲ್ ಬಾಡಿಗಳು ಬಂದು ಸೆಕ್ಸುವಲಾಗಿ ನನಗೆ ಯೂಸ್ ಮಾಡ್ಕೋತಾ ಇವೆ. ಅದು ಏನಂತ ನನಗೆ ಗೊತ್ತಿಲ್ಲ. ತುಂಬಾ ಪ್ರಾಬ್ಲಮ್ ಮಾಡ್ತಾ ಇವೆ. ಅದು ನನಗೆ ನಿಜವಾಗಿಯೂ ಇಷ್ಟ ಇಲ್ಲ. ಬಟ್ ಯಾವ ರೀಸನ್ಗೆ ಬರ್ತಾಯಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಬಟ್ ನಾನು ನನ್ನ ಅಸ್ಟಲ್ ಮಾಸ್ಟರ್ಸಿಗೆ, ನನ್ನ ಅಸ್ಟಲ್ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಅವರು ಯಾರಂತೇಳಿ ನನಗೆ ಗೊತ್ತಾಗಬೇಕು. ಖಂಡಿತವಾಗಿ ಸರ್, ನಾನು ನನ್ನ ಪ್ಲ್ಯಾನ್ ಹೆಂಗಿದೆ ಅಂದರೆ, ನಾನು ಹುಟ್ಟಿದ ಊರು ಬೆಂಗಳೂರಲ್ಲಿ ತುಂಬಾ ಸ್ಪ್ರೆಡ್ ಆಗಿದೆ.
ಹೈದರಾಬಾದಲ್ಲೂ ಸ್ಪ್ರೆಡ್ ಆಗಿದೆ, ಸುತ್ತಮುತ್ತಲು ಎಲ್ಲ ಕಡೆ ಪಿರಾಮಿಡ್ ಅನ್ನೋದು ಸ್ಪ್ರೆಡ್ ಆಗಿದೆ. ನಾನು ಹುಟ್ಟಿದ ಊರಲ್ಲಿ ಪಿರಾಮಿಡ್ ಕಟ್ಟಿ ಪ್ರತಿಯೊಬ್ಬರಿಗೆ ಧ್ಯಾನ ಹೇಳಿಕೊಟ್ಟು ಇದರ ಅವೇರ್ನೆಸ್ಸನ್ನು ಮುಟ್ಟಿಸ್ಬೇಕಂತೇಳಿ ನಾನು ಹುಟ್ಟಿದ್ದು ಅದಕ್ಕೆ ಅಂತೇಳಿ ನನಗೂ ಗೊತ್ತು. ಇನ್ನೊಂದು ಅಂತಂದರೆ ಅಲ್ಲಿರೋ ಗ್ರಾಮ ದೇವತೆಗಳಾಗಲಿ ಅಲ್ಲಿರೋ ಎನರ್ಜಿಗಳಾಗಲಿ ನನ್ನ ಸಲುವಾಗಿ ತುಂಬಾ ಕಾಯ್ತಾ ಇದ್ದಾರೆ. ಆ ಕಾರ್ಯವನ್ನು ನಾನು ಕಂಪ್ಲೀಟಾಗಿ ಮಾಡ್ತೀನಿ ಅಂತೇಳಿ ನಾನು ಹೇಳ್ಕೊಳ್ತೀನಿ. ಪತ್ರಿ ಸರ್, ಸರ್ಗೆ ನಾನು ಮೀಟ್ ಮಾಡಿದ್ದೀನಿ ಸರ್, ತುಂಬ ಸರಿ ಮೀಟ್ ಮಾಡಿದ್ದೀವಿ. ಬಟ್ಟು ಸರ್ ನೋಡಿದರೆ ನನಗೆ ಭಯ ಆಗುತ್ತೆ, ಮೂವ್ ಆಗಬೇಕು. ನನಗೆ ಸ್ಟಾರ್ಟಿಂಗಿಂದ ಬಂದ ತಕ್ಷಣ ನಾನು ಧ್ಯಾನಕ್ಕೆ ಬಂದು ಒಂದು ವರ್ಷ ಆದ ನಂತರ ಎಲ್ಲರೂ ನನಗೆ ಕ್ಲಾಸ್ ಮಾಡಿ ಕ್ಲಾಸ್ ಮಾಡಿ ಅಂತೇಳಿ ನನಗೆ ಎಲ್ಲರೂ ಪ್ರೆಷರ್ ಆಗ್ತಾಯಿದ್ರು. ಕ್ಲಾಸ್ ಮಾಡಿ ನೀನು ಚೆನ್ನಾಗಿ ಮಾತಾಡ್ತೀಯ ಅಂತ ಎಲ್ಲ ಹೇಳ್ತಾಯಿದ್ರು. ನಾನು ಭಯದಿಂದ ಇದುವರೆಗೆ ಚಿಕ್ಕ ಏಜಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಏನಂತಂದರೆ ನಾಲ್ಗೆ ನಂದು ಸರಿಯಾಗಿ ಹೊಳ್ಳಲ್ಲ, ತೊದಲ್ತೀನಿ ನಾನು. ನಾನು BA ಮಾಡಿದ್ದೆ, BA ಮಾಡಿ LLB ಮಾಡಬೇಕಂತೇಳಿದ್ರೆ ನಂದು ಆಸೆ ಇತ್ತು. LLB ಮಾಡಬೇಕಂದಾಗ ಲಾಯರ್ಗಳು ಜಾಸ್ತಿ ಮಾತಾಡಬೇಕು, ಜಾಸ್ತಿ ಮಾತಾಡಿದರೆ ನನಗೆ ಪ್ರಾಬ್ಲಮ್ ಇದೆ, ಅವಮಾನ ಆಗತ್ತೆ, ಅಸಹ್ಯ ಆಗತ್ತೆ ಅಂತೇಳಿ ನಾನು ಮತ್ತೆ ಟೆಕ್ನಿಕಲ್ ಕೋರ್ಸ್ ಮಾಡಿ ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ ಕಂಪ್ನಿಗೆ ಬಂದೆ ನಾನು. ಬಟ್ ಇವಾಗ PMC ಹತ್ರ ಬಂದ ತಕ್ಷಣ, ಈ ಟೀಮ್ ಜೊತೆ ಮಾತಾಡಿದ ತಕ್ಷಣ ನನಗೆ ನಿಜವಾಗಿಯೂ ಪೂರ್ತಿ ಭಯ ಅನ್ನೋದೇ ಇಲ್ಲ ಅಂತೇಳಿ ನಾನು ಖಂಡಿತವಾಗಿ ಹೇಳ್ತೀನಿ. ಭಯದಿಂದ ಅಂತಂದರೆ ನನಗೆ ಯಾವುದೇ ಥರ ಭಯ ಇಲ್ಲ. ಬಟ್ ಏನಂದರೆ ಮಾತಾಡಬೇಕಂತಂದರೆ ನನ್ನ ನಾಲಿಗೆ ಹೊಳದೇ ನಾನೇನಾದರೂ ತೊದಲಿದ್ರೆ ಎಲ್ಲೋ ನನಗೆ ಸ್ವಲ್ಪ ಅಸಹ್ಯ ಅವಮಾನ ಆಗತ್ತೆ ಅಂತೇಳಿ ನನಗೆ ಹಿಂಜರಿತಾ ಇದ್ದೀನಿ ಹೊರತು ಅದು ಬಿಟ್ಟು ನನಗೆ ಬೇರೆ ಭಯ ಯಾವುದೂ ಇಲ್ಲ. ಕೊನೆಯದಾಗಿ ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬರೂ ಧ್ಯಾನ ಮಾಡಿ ಸತ್ಯವನ್ನು ತಿಳಿದುಕೊಳ್ಳಿ. ಹಾಗೆ ಇಲ್ಲಿ ಬ್ರಹ್ಮಜ್ಞಾನವೇ ಅಡಗಿದೆ. ಹಾಗೆ ನಿಮ್ಮಲ್ಲಿ ಯಾವುದೇ ಭಾವನೆಗಳಾಗಲಿ ಯಾವುದೇ ವಿಷಯವನ್ನಾದರೂ ಒಳಗಡೆ ಹತ್ತಿಕ್ಕಬೇಡಿ, ಅದು ರಿಲೀಸ್ ಮಾಡಿ. ನಿಮಗೆ ಯಾವುದೇ ಕಾಯಿಲೆ ಇದ್ದರೂ ಯಾವುದೇ ಸಮಸ್ಯೆ ಇದ್ದರೂ ಫಸ್ಟು ಅದನ್ನು ಸ್ವೀಕಾರ ಮಾಡಿ, ಅದನ್ನು ಪ್ರೀತಿಸಿ ಪ್ರೀತಿಸಿ ಅದನ್ನು ಅದರಲ್ಲಿ ಒಂದು ಸತ್ಯವನ್ನು ಅಡಗಿದೆ ಆ ಸತ್ಯವನ್ನು ಅರಿತುಕೊಳ್ಳಿ, ಆಮೇಲೆ ಅದು ಹೋಗುತ್ತೆ. ಆಮೇಲೆ PMC ಕನ್ನಡ ಚಾನಲನ್ನು ತಪ್ಪದೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.